ಲಾಸ್ಟ್ ಟೈಮು ಬರೋಕ್ಕಾಗಲ್ಲ, ಶೂಟಿಂಗ್ ಅಂದರೆ ಓಕೆ, ಶೂಟಿಂಗ್ ಅಂದರೆ ನಾನು ಯಾವತ್ತೂ ತೊಂದರೆ ಕೊಡಲ್ಲ. ಯಾಕೆ ನಮ್ಗೆ ಅದಕ್ಕೋಸ್ಕರ ನಮ್ಗೆ ಈ ನಮ್ಮ ಸಿನಿಮಾಗೆ ನಮ್ಮ ಶೂಟಿಂಗ್ ಕ್ಯಾನ್ಸಲ್ ಮಾಡಿದ್ದೀನಿ, ಅದು ಹೋಮ್ ಪ್ರೊಡಕ್ಷನ್ನು, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ಅಟ್ಲೀಸ್ಟ್ ಇದಕ್ಕಾದ್ರೂ ಬರಬೇಕು ಅಂದರೆ ಟೈಮಿಂಗ್ ಫಿಕ್ಸ್ ಆದಮೇಲೆ ಬಂದಿಲ್ಲ ಹೆಂಗೆ ಇವಾಗ ಸರ್ ಏನು ಮಾಡೋದು ಹೇಳಿ? ಒಬ್ಬ ಅರ್ಥ ಸರ್, ನಮಸ್ಕಾರ ಸರ್, ಸರ್ ಸರ್ ನಮಸ್ಕಾರ ಸರ್. ಏನು ಸರ್, ಹೆಂಗೆ ಪೃಥ್ವಿಯವ್ರೆ, ಹಿಂಗೆ ಆಗ್ಬಿಟ್ರೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಪ್ಲೀಸ್ ಕೂತ್ಕೊಳ್ಳಿ, ನಿಂತ್ಕೋಬೇಡಿ ಅಲ್ಲ. ಹಿಂಗೆ ಮಾಡಿಬಿಟ್ರೆ ಹೆಂಗೆ ಪೃಥ್ವಿ ಅಲ್ವಾ, ಪಿಕ್ಚರು ರಿಲೀಸ್ ಇದೆ, ನಾವು ಪಟಪಟ ಅಂತ ಮಾಡಬೇಕಲ್ವಾ ಯಂಗ್ಸ್ಟರ್ಸು. ಈಗ ನೀವು ಇದರಲ್ಲಿ ಒಬ್ಬರು ಸಿನಿಮಾ ಅಲ್ಲ, ಇದು ನಮ್ಮೆಲ್ಲರ ಸಿನಿಮಾ, ಬೈರಾಗಿ ನಮ್ಮೆಲ್ಲರ ಸಿನಿಮಾ, ನಾವೆಲ್ಲರೂ ಸೇರ್ಕೊಂಡು ನಾವು ಇದು ಮಾಡಬೇಕಲ್ವಾ. ವಿ ಹ್ಯಾವ್ ಟು ಬಿ ದರ್. ಅದಕ್ಕೆ ಬಟ್ ಬೈದಿಲ್ಲ, ಬಟ್ ಕೇಳ್ತದೆ ಎಲ್ಲ ಪಬ್ಲಿಕ್ ಬಂದಿಲ್ಲ, ಲೇಟ್ ಮಾಡಿ ನನಗೆ ಬಯಸಿದ್ರೆ. ಹೌದಾ ನೋಡಿ ಸರ್, 11 o'clock ಹೇಳಿ, ಇಬ್ರು ಪ್ಲಾನ್ ಮಾಡ್ಕೊಂಡು ನೀವು ನೋಡಿ ಆಕ್ಟ್ರೆಸ್ ಸರ್. ಯಾಕಂದ್ರೆ ಸರ್ ನಮ್ಮ ಯಾಕಂದ್ರೆ ನಾವು ಕಲಾವಿದನ ಬಿಟ್ಕೊಡಲ್ಲ. ಶಿವಣ್ಣ ತುಂಬಾ ಸಾಫ್ಟ್, ಏನ್ ಹೇಳಿದ್ರು ಕೇಳ್ತಾರೆ ಅನ್ಬಿಟ್ಟು ಒಂದು ಅಡ್ವಾಂಟೇಜ್. ಸರ್ ಇಲ್ಲ ಸರ್, ನಾನು ಅವಾಗ್ಲೇ ಹೇಳಿದೆ ಸರ್ ಅವ್ರಿಗೆ, ಲೇಟ್ ಆಗ್ಬಿಟ್ಟು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ, ನನಗೂ ಹೇಳಿದ್ರು ಸರ್ ಅವರು. ನಾನು ಅವಾಗಿಂದ ಹೇಳ್ತಾ ಪಿಕ್ಚರ್ ಶೂಟಿಂಗ್ ಸ್ಟಾರ್ಟ್ ಆದಾಗ ಕೃಷ್ಣ ಬೇಗ ಮುಗಿಸ್ಕೊಳ್ಳಿ ಬೇಗ ಮುಗಿಸ್ಕೊಳ್ಳಿ, ಈ ಕೋವಿಡ್ ಆಳೋದು ಬಂದು 2 ನಮ್ದು ಶೂಟಿಂಗ್ ನಿಂತೋಯ್ತು. ಬಟ್ ಆಯಿತು, ಎಲ್ಲ ಆಗುತ್ತೆ, ಪ್ರಪಂಚದಲ್ಲಿ ಎಲ್ಲ ಕಡೆ ಏನೋ ಎಲ್ಲ ಕೆಲಸ ನಿಂತೋಗಿದೆ. ಆದರೂ ನಾವು ನಮ್ಮ ಸಿನಿಮಾನ ಎಲ್ಲೂ ತೊಂದರೆ ಇಲ್ದೇನೆ ಭಾಳ ಎಷ್ಟು ದಿನದಲ್ಲಿ, ಎಷ್ಟು ದಿನ ಇದು ಬೇಕಾಗಿತ್ತು ಅಷ್ಟು ದಿನದಲ್ಲಿ ಮಾಡಿದ್ದೀವಿ, ಗ್ರ್ಯಾಂಡಾಗಿ ಮಾಡಿದ್ದೀವಿ. ಸಾಂಗ್ 2 ಹಿಟ್ ಆಗಿದೆ ಪೃಥ್ವಿ. ನೆಕ್ಸ್ಟ್ ನಾವು ವಿ ಹ್ಯಾವ್ ಟು ಡೆವಲಪ್. ಅವರಿಲ್ಲಿ ಮಹಾನುಭಾವರು ಸರ್ ಬರಬೇಕಿತ್ತು ಸರ್, ಜೊತೆಗೇನೆ ಎಲ್ಲ ಬರಬೇಕಿತ್ತು, ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತದೆ ಸರ್. ಓ ಬಾಪ ಅಲ್ಲ, ನಾನು ಏನು ಮಾಡ ಈ ಥರ ಎಲ್ಲ ನೀವು ಬಂದು ಲೇಟಾಗಿ ಬಂದುಬಿಟ್ರೆ ನಾವು ಏನು ಮಾಡೋದು? ಇಂಟರ್ವ್ಯೂ ಮೊನ್ನೆ ಬೇರೆ ಪ್ರೆಸ್ ಮೀಟಿಗೆ ಬರಲಿಲ್ಲ, ಶೂಟಿಂಗ್ ಅಂತ ಹೋದ್ರಿ. ಓಕೆ ಶೂಟಿಂಗ್ ಅದು ನಾವು ತೊಂದರೆ ಕೊಡಲ್ಲ, ಅಟ್ಲೀಸ್ಟ್ ಪ್ರೆಸ್ ಮೀಟಿಗೆ ಬರಬೇಕು, ಅಟ್ಲೀಸ್ಟ್ ಇವತ್ತು ಇದು ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀವಿ ಬರಬೇಕಲ್ವಾ? ಇಲ್ಲ ಅಣ್ಣ, ಅದೇ ನಿಮ್ದು 60 ಇಂಟರ್ವ್ಯೂ ಮಾಡೋಕ್ಕೆ ಹೇಳಿದ್ರಣ ಪ್ರವೀಣು, ತಮಿಳು ಪಿಕ್ಚರ್ ಶೂಟಿಂಗ್ ಬಂದಿತ್ತಲ್ಲ, ಆಮೇಲೆ ಈ ಹುಡುಗಿರೆಲ್ಲ ಮೊದಲೆಲ್ಲ ನೀಟಾಗಿ ಬಂದು ಡಾಲಿ ಅಂತ ತಪ್ಕೊಂಡು ಮಾತಾಡ್ಸೋಣ, ಯಾಕೋ ದೂರದಿಂದನೇ ಹಂಗೆ ಕೈ ಕೊಟ್ಟು ಚೆನ್ನಾಗಿದ್ದೀರಾ ಅಂತ ಮಾತಾಡ್ಸೋ. ಇಲ್ಲ ನೀವು ಮಾತಾಡೋದಕ್ಕೂ ಇದಕ್ಕೂ ಏನು ಟ್ಯಾಲಿನೇ ಆಗ್ತಿಲ್ಲ ಅವ್ರು. ನಿಮ್ದು 60 ದೊಡ್ಡ ಪಲ್ಲಣ್ಣ. ಹೌದು, ತಮಿಳ್ ಸಿನಿಮಾ ಶೂಟಿಂಗ್ ಬೇರೆ ಇತ್ತಲ್ಲ. ಅದಾಯ್ತು ಅದಾಯ್ತು, ಬೇರೆ ದೂರದಿಂದನೇ ಮಾತಾಡ್ಸೋಕೆ ಶುರು. ಇಲ್ಲ ಅವ್ರು ದೂರದಿಂದ ಕೈ ಕೊಡೋಕ್ಕೂ ಇಲ್ಲಿ ನೀವು ಕೈ, ನೀವು ದೂರದಿಂದ ಕೈ ಕೊಟ್ಟದ್ದು ಇಲ್ಲಿ ಕೈ ಕೊಡೋಕ್ಕಾಗತ್ತಾ? ಸಿಕ್ಕಿದ ಹುಡುಗಿರೆಲ್ಲ ದೂರದಿಂದ ಟ್ರೀಟ್ ಮಾಡ್ತಾ ಇದ್ರ ಗಡ್ಡ ಕೂದಲು ಹೊಟ್ಟೆ ಎಲ್ಲ. ಇವ್ರು ಬೇರೆ 60 ದುಡ್ಡದ ಬಗ್ಗೆ ಇಂಟರ್ವ್ಯೂ ಮಾಡ್ಬೇಕು ಅಂದ್ರ ನಾನು ಹಂಗೆ ಬಂದ್ಬಿಟ್ಟು ನಿಮ್ ಜೊತೆ ಇಂಟರ್ವ್ಯೂ 3 ಆಗೋಯ್ತು ಸರ್, ಬಿಟ್ಬಿಡಿ ಇವಾಗ ತಿರ್ಗಾ ತುಂಬಾ. ಅದೇ ಹಂಗೆ ಬಂದ್ಬಿಟ್ಟು ನಾನು ಹಂಗೆ ಆಯ್ತು, ಹಂಗೆ ಬಂದ್ರಿ ಇಂಟರ್ವ್ಯೂ ಮಾಡಿದ್ರೆ ಹೆಂಗಿರುತ್ತೆ, ಚೆನ್ನಾಗಿರಲ್ಲ? ನಿಮ್ಗಿಂತ ವಯಸ್ಸಾಗಿರೋಂತರ ಕಾಣಲ್ವಣ್ಣ. ಅದಂಗೆ ಅದಂಗೆ ವಯಸ್ಸು ಕಮ್ಮಿ ತಾನೆ, ಅದಕ್ಕೆ ನಿಮ್ಮ ಏಜ್ಗಾರು ಕಾಣೋಣ ಅನ್ಬಿಟ್ಟು ಎಲ್ಲ ರೆಡಿ ಆಗ್ಬಿಟ್ಟು ಬಂದಿದ್ರಿ. ನನ್ನ ಏಜ್ಗೆ ಯಾಕೆ ಇವಾಗ ಕಾಣ್ತೀರಾ, ಇನ್ನೂ ಟೈಮ್ ಇದೆ ನಿಮಗೆ, ಅದಕ್ಕೆ ಡೋಂಟ್ ವರಿ. ಏನಿದೆ ಫಸ್ಟ್ ಹೆಂಗಾಗಿರಕ್ಕೆ ಅಂತ? ಓ ಮೈ ಗಾಡ್, ಐ ಡೋಂಟ್ ನೋ ವಾಟ್ ಟು ಡೂ. ಎಲ್ಲ ಹಿಂಗೆ ಹೇಳಿ ಹೇಳಿ ಶಿವಣ್ಣನ ಒಪ್ಪಿಸ್ತಾ ಇದ್ದೀರಾ, ಏನು ಮಾಡೋದು ನಾವು? ಓಕೆ, ಅದರಲ್ಲೇನಿದೆ ಏನಿದೆ ಏನಿವೆ ಬಂದ ಬೈರಾಗಿ ಕ್ಲೈಮ್ಯಾಕ್ಸ್ ಅಲ್ಲೇ ನಾವೇ ಕಣ ವಿಟ್ನೆಸ್ ಮಾಡಿದ್ದೀವಿ ಅದನ್ನು. ನೀವು ನೀವು ಒಂದು ಪ್ರತಿಯೊಂದು ದಿನವೂ ಪ್ರತಿಯೊಂದು ರೋಪ್ ಶಾಟು ಆ ಫೈಟ್ಸು ಎಲ್ಲದೂ ಅದು ಅದು ಎಲ್ಲ ಮಾಡಿಸ್ತಾರಪ್ಪ ನಮ್ಮವ್ರನ್ನ ಎಲ್ಲರೂ, ನಮ್ಮವರು ಫೈಟ್ ಮಾಸ್ಟರ್ ಸ್ಟ್ರಾಂಗ್ ಆಗಿದ್ದಾರೆ. ನಾವೇ ಒಂದೊಂದ್ಸರಿ ಎದ್ರುಕೊಂತೀವಿ, ಇದಾಗಲ್ಲ ಡ್ಯೂಪಾಕಿ ಅದು ಇದು ಅಂತೆಲ್ಲ. ಬಟ್ ನೀವು ಅದೇ ಎನರ್ಜಿಲ್ ಅಲ್ಲಿ ಪ್ರತಿಯೊಂದು ನಮಗೆ ಒಂದೊಂದು ಸಾರಿ ಭಯ ಆಗೋದು ಆ ರೇಂಜ್ಗೆ ಸ್ಟಂಟ್ಸ್ ಮಾಡೋದಿಲ್ಲ ನೋಡ್ತಾ ಇದ್ದಾರೆ. ಬಟ್ ನೀವು ಅಷ್ಟು ಫಿಯರ್ಲೆಸ್ ಆಗಿ ಮಾಡ್ತಿರಲ್ಲ, ಅದು ಅದು ಇನ್ಸ್ಪಿರೇಷನ್. ಓಕೆ, ಅಂದರೆ ಶಿವಣ್ಣನ ಮೇಲೆ ಎತ್ತೋದು ಅಂತ ಅಲ್ಲಣ, ಸತ್ಯ ಸತ್ಯನ ಹೇಳಬೇಕು ಅಂತ ಅಷ್ಟೇ. ಅದು ತುಂಬ ಜನಕ್ಕೆ ಇನ್ಸ್ಪಿರೇಷನ್. ನೆಕ್ಸ್ಟ್ ಪಿಕ್ಚರ್ ಟೈಟಲ್ ಸತ್ಯ ಕಥೆ ಅಂತ ಏನೋ ಇದೆಯಾ, ಇದು ಸತ್ಯ ಸತ್ಯ ಅಂತ ಬರ್ತಾ ಇದೆ. ಓಕೆ, ಏನಿವೆ ಇವಾಗ ಬಂದಾಯ್ತು ಆಯಿತು, 60 ಹುಟ್ಟದಬ್ಬದಾರು ಕೇಳಿ ಯಾ ಏನಾರು ಕೇಳಿ ಒಟ್ಟಲ್ಲಿ ನಾವು ಇವಾಗ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ. ಬೈರಾಗಿ ಸಿನಿಮಾ ಬಗ್ಗೆ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ. ಆ ಫಸ್ಟ್ ಟೀಸರ್ ಬಿಟ್ಟಾಗ ಆ ಕೈ ಇದು ಮಾಡಿ ಅಂದರೆ ಫೈಟ್ದು ಒಂದು ಬ್ಲಾಕ್ ಹಾಕಿದ್ವಲ್ಲ ಟೀಸರಲ್ಲಿ,
ಅದ್ ನೋಡಿ ಪಕ್ಕ ಆಪೋಸಿಟ್ ಅಂತ. ಬಟ್ ಪೋಸ್ಟರಲ್ಲಿ ಜೊತೆ ಕೂತಿರೋದು ಬಿಟ್ಟಾಗಿಂದ ಏನು ಬ್ರದರ್ಸಾ ಯಾವ ಥರ ಅನ್ನೋದೇ ತುಂಬ ಕ್ವೆಶನ್ಸ್ ಅದು ಹೇಳ್ತಾ ಇದ್ದೆ. ಕೃಷ್ಣ ಸಾರ್ಥಕ್ ಅವರು ಈ ಕತೆ ತಗೊಂಡಿದ್ದಾರೆ, ಈ ಸಿನಿಮಾ ಒಣ ಅಂತ ಬಂದಿದ್ದು ಕೃಷ್ಣ ಸಾರ್ಥಕ್ ಅವರ ವಿಜಯ್ ಮಿಲ್ಟನ್ ವಿಜಯ್ ಮಿಲ್ಟನ್ ಆಮೇಲೆ ಕೃಷ್ಣ ಆಮೇಲೆ ಬಂದಿದ್ದು. ಇಲ್ಲ ಫಸ್ಟ್ ಅದೇ ಅನೂಪ್ ಥ್ರೂ ನಾನು ಅನೂಪ್ ಬಂದ್ವಿ ಸರ್, ಆಮೇಲೆ ಈ ಥರ ಇದೆ ಅಂತ ಹೇಳಿ ನೆಕ್ಸ್ಟ್ ಕರ್ಸ್ಕೊಂಡಿದ್ದು. ಯೂಶ್ವಲಿ ಕತೆ ಕೇಳ್ತಿದ್ದಂಗೆ ಈ ಕತೆ ಮಾಡಬೇಕು ಮಾಡಲ್ಲ ಅಂತ ಹೆಂಗೆ ಡಿಸೈಡ್ ಮಾಡ್ತೀರಾ? ಈಗ ಬೈರಾಗಿ ಕತೆ ಕೇಳಿದಾಗ ಮಿಲ್ಟನ್ ಅವರು ಅಂದ್ರೆ ಯೂಶ್ವಲಿ ಒಂದು ಲೈನ್ ಹೇಳ್ತಾರಲ್ವ, ಹೇಳಲ್ಲ ಅಂತ ಒಂದು ವಿಶೇಷತೆ ಇದೆ ಅಂದರೆ ಒಂದು ಕ್ಯಾರೆಕ್ಟ್ರಲ್ಲಿ ಒಂದು ಸ್ಮಾಲ್ ಸ್ಪಾರ್ಕ್ ಇದೆ ಕ್ಯಾರೆಕ್ಟರ್ದು. ಅಂದೇನಂದರೆ ಇದು ಒಂದು ಇದು ಸಿಂಹದ ಮರಿ ಇಲ್ಲಾಂದರೆ ಏನು ಜೋಗಿ ಆ ಥರ ಸ್ಟೈಲ್ ಆಫ್ ಫಿಲ್ಮ್ ಅಲ್ಲ, ಆ ಥರ ಒಂದು ಹೀರೋ ಒಂದು ಎಲ್ಲೋ ಅದಲ್ದೇ ವೆರಿ ಸಾಫ್ಟ್ ಇಟ್ ಸ್ಟಾರ್ಟ್ಸ್ ಇನ್ ಅ ವೆರಿ ಒಂದು ಡೈನಾಮಿಕ್ಕಾಗಿ ಸ್ಟಾರ್ಟ್ ಆಗಿ ತುಂಬ ಸಾಫ್ಟಾಗಿ ಎಲ್ಲರ ಜೊತೆಲ್ಲೂ ಎಲ್ಲ ಪಾತ್ರದ ಜೊತೆಲ್ಲೂ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾ ಹೋಗುತ್ತೆ. ಸೊ ಅದು ಬೇಸಿಕಲ್ಲಾಗಿ ಇಷ್ಟ ಆಗಿದ್ದು ಇದರಲ್ಲಿ. ಏನು ಒಂದು ತಲೆ ಕೆಡಿಸ್ಕೋಬೇಕಲ್ಲ, ಲಾಟ್ ಆಫ್ ಕ್ಯಾರೆಕ್ಟರ್ಸ್ ಅದೇ ವಿಚ್ ಇಸ್ ಈಕ್ವಲಿ ಇಂಪಾರ್ಟೆಂಟ್, ನಾಟ್ ಓನ್ಲಿ ಹೀರೋಸ್ ಕ್ಯಾರೆಕ್ಟರ್. ಬಿಕಾಸ್ ಈ ಥರ ಈ ಒಂದು ಕೀ ಕ್ಯಾರೆಕ್ಟರ್ಸ್ ಇಲ್ಲದೆ ಹೋದರೆ ಲಾಕ್ಗೆ ಏನು ಕೆಲಸ ಇರಲ್ಲ, ಕೀ ಇದ್ರೆ ಲಾಕ್ ಓಪನ್ ಆಗಲ್ಲ. ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಫಿಲಮ್. ಕೀ ಈಸ್ ವೆರಿ ಇಂಪಾರ್ಟೆಂಟ್, ಇಲ್ಲಾಂದರೆ ಲಾಕ್ನ ಹೊಡಿಬೇಕಾಗತ್ತೆ. ಲಾಕ್ನ ಹೊಡೆದ್ರೆ ಏನಾಗುತ್ತೆ ಅಂದರೆ ಜನಗಳ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಸ್ಮೂತಾಗಿ ತೆಗೆದ್ರೆ ಅಂತ ಓಪನ್ ಆಗುತ್ತೆ. ಅಂಥ ಟೈಪ್ ಆಫ್ ಫಿಲಮ್ ಇದು, ವೆರಿ ಸಿಂಪಲ್ ಫೀಲ್ ಗೋ ಫಿಲಮ್, ವೆರಿ ದಿಸ್ ನಥಿಂಗ್ ಟು ಬಿ ಸ್ಟ್ರೈನ್ಡ್ ಅಬೌಟ್. ಎಲ್ಲ ಒಂದೊಂದು ಕ್ಯಾರೆಕ್ಟ್ರಿಗೂ ಒಂದೊಂದು ಭಾವನೆಗಳಿರುತ್ತೆ, ಒಂದೊಂದು ಇಷ್ಟ ಇರುತ್ತೆ. ಎಲ್ಲೋ ಒಂದು ಕಡೆ ಒಳ್ಳೆ ಥರವಾಗಿ ಹೋಗ್ಬೇಕಾದ್ರೆ ಒಂದು ಆ ಭಾವನೆಗೆ ಏನೋ ಒಂದು ಒಂದು ಮುಳ್ಳು ಬರುತ್ತೆ, ಆವಾಗ ಜನ ಕೇರ್ಫುಲ್ ಆಗಿರಬೇಕು, ಆವಾಗ ಮನುಷ್ಯ ಅವ್ನು ಆ ಕ್ಯಾರೆಕ್ಟ್ರ್ ಕೇರ್ಫುಲ್ ಆಗಬೇಕು. ಸ್ವಲ್ಪ ಎಡವಿದ್ರೂ ಏನಾಗುತ್ತೆ ಅಂದರೆ ವ್ಯತ್ಯಾಸ ಬರುತ್ತೆ. ವೆರಿ ವೆರಿ ಕಾಮನ್ ಮ್ಯಾನ್ ಕ್ಯಾರೆಕ್ಟರ್, ಎಲ್ಲರದು ಕಾಮನ್ ಮ್ಯಾನೇ. ಬಟ್ ಕಾಮನ್ ಮ್ಯಾನಲ್ಲೂ ಆಸೆ ಇರುತ್ತೆ, ಬಟ್ ಆ ಆಸೆ ಟ್ರೂತ್ಫುಲ್ಲಾಗಿ ಮೂವ್ ಆದಾಗ ಚೆನ್ನಾಗಿರುತ್ತೆ. ಬಟ್ ಏನಾಗ್ತೀವಿ ಟ್ರೂತ್ಫುಲ್ಲಾಗಿ ಇರೋಕ್ಕಾಗಲ್ಲ, ಯಾಕಂದರೆ ಒಂದು ಒಳ್ಳೇದು ನಡಿಬೇಕಂದ್ರೆ ಒಂದು ಕೆಟ್ಟದಾಗಲೇಬೇಕು. ದಟ್ ಈಸ್ ವೇರ್ ದ ವರ್ಲ್ಡ್ ಗೋಸ್. ಸೊ ಇಟ್ಸ್ ಸಹಜವಾಗಿ ನಡೆದೇ ನಡೀತೆ, ಬಟ್ ನಾವು ಯಾತಕ್ಕೆ ಮಾಡ್ತೀವಿ, ಬಟ್ ಪ್ರೆಸೆಂಟ್ ಸೊಸೈಟಿಲಿ ಹಂಗೆ ಆಗ್ತಿದೆ ಅನ್ನೋದು ತೋರಿಸೋ ಒಂದು ವಿಷಯ. ಅದನ್ನು ತುಂಬ ಆಡಂಬರವಾಗಿಲ್ದೇ ಭಾಳ ನೀಟಾಗಿ ಕಮರ್ಷಿಯಲ್ಲಾಗಿ ಏನು ಒಂದು ಕಾಮಿಡಿ, ಒಂದು ಎಮೋಷನ್ಸು, ಒಂದು ಆ್ಯಟಿಟ್ಯೂಡ್ ಕ್ಯಾರೆಕ್ಟರ್. ಬಟ್ ಆ್ಯಟಿಟ್ಯೂಡ್ ಅಂತ ಅನ್ಕೋತೀವಿ, ಬಟ್ ಆ್ಯಟಿಟ್ಯೂಡ್ ಇರೋಲ್ಲ. ಬಟ್ ಆ್ಯಟಿಟ್ಯೂಡ್ ಅನ್ನೋದು ಸ್ಲೋವಾಗಿ ಗೊತ್ತಿಲ್ಲದೆ ಅವ್ನಿಗೆ ಗೊತ್ತಿಲ್ಲದೇ ಒಳಗಡೆ ಬಿಲ್ಡಪ್ ಆಗಿಬಿಟ್ಟಿರುತ್ತೆ. ಬಟ್ ಅದು ಲಾಸ್ಟ್ ಏನಾಗುತ್ತಂದ್ರೆ ಆ ಒಂದು ಬಿಲ್ಡಪ್ ಆಗೋದ್ರಲ್ಲೂ ನಾನು ಸರಿನಾ ಇಲ್ವಾ ಅಂತ ಅನಿಸುತ್ತೆ ನಿಮ್ಮ ಕ್ಯಾರೆಕ್ಟರ್, ಇದು ಕರೆಕ್ಟಾ ಇಲ್ವಾ, ಸಮಥಿಂಗ್ ಇಸ್ ಗೋಯಿಂಗ್ ಆನ್ ರಾಂಗ್. ಆ ಪಝಲ್ ಇದೆಯಲ್ಲ ನಿಮ್ಮಲ್ಲೇ, ನಿಮ್ಮ ಎಲ್ಲ ಲೈಫಲ್ಲಿ ಒಂದು ಪಝಲ್ ಇರುತ್ತೆ, ಆ ಪಝಲ್ಲೇ ಕ್ಯಾರೆಕ್ಟರ್ಸ್ ಎಲ್ಲ ಅಂತ. ಎಷ್ಟೊಂದು ಕಡೆ ನಮಗೆ ಗೊತ್ತಿಲ್ಲದೇ ಇದು ಇಷ್ಟೇ ಅಲ್ವಾ ಅಂತ ಇಗ್ನೋರ್ ಮಾಡಿಬಿಟ್ಟಿರ್ತೀವಿ. ಆ ಥರದ ವಿಷಯಗಳೆಲ್ಲ ಕೆಲವೊಂದು ಸರಿ ನಮ್ಮ ತುಂಬ ಸೀರಿಯಸ್ ಆಗಿ ನಮ್ಮನ್ನು ಕ್ವಶನ್ ಮಾಡೋಕೆ ಶುರು ಮಾಡುತ್ತೆ. ಆ ಥರದ್ದು ಒಂದು ಪಝಲ್ ಯಾವಾಗಲೂ ಒಂದು ಪಝಲ್ ಇರುತ್ತೆ ಅಂದರೆ ಇದು ಇದಾ ಓಕೆನಾ, ಏ ಚಲೋ ಓಕೆ. ಬಟ್ ಎಲ್ಲದಕ್ಕೂ ಆನ್ಸರ್ ಲಾಸ್ಟ್ ಕ್ಲೈಮ್ಯಾಕ್ಸ್ಲಿ ಕೊಡೋದೇ ಆನ್ಸರ್ ಅಂದರೆ ಛೀ ಏನೇ ಇದು. ಆಮೇಲೆ ಅದಕ್ಕೂ ಏನೋ ಅದೇನೋ ಆಗ್ಬಿಟ್ಟು ಸುಮ್ಮನೆ ಆಗ್ಬಿಡ್ತದೆ, ಇಲ್ಲ ಅದಕ್ಕೂ ಒಂದು ಜಸ್ಟಿಫಿಕೇಶನ್ ಲಾಸ್ಟ್ ಕೊಡ್ತೀನಿ. ಅಂದರೆ ಸ್ಮಾಲ್ ಥಿಂಗ್ಸ್ನ ಜಸ್ಟಿಫಿಕೇ ಬೇಡ, ಇದು ಇವ್ರು ಮಾಡ್ತಿರೋ ಪಿಕ್ಚರು ಇಲ್ಲ ಅವ್ರು ಮಾಡ್ತಿರೋ ಪಿಕ್ಚರ್, ಹೆಸರು ಹೇಳೋದು ಬೇಡ. ನಾವು ಒಂದೊಂದು ಕ್ಯಾರೆಕ್ಟರ್ ಹೆಸರು ಹೇಳ್ತಾ ಹೋದರೆ ಅದು ರಾಂಗ್, ಇವ್ರು ಹಿಂಗೆ ಮಾಡಿದ್ರು ಅವ್ರು ಹಂಗೆ ಮಾಡಿ ಬೇಡ. ಒಂದು ಪಾತ್ರಕ್ಕೆ ಹೋದಾಗ ಏನಂತ ಇದಕ್ಕೆ ಮಾಡಬೇಕಾ, ಬೇಕಾ ಅಲ್ಲಿ ಅಲ್ಲೇ ಮಾಡ್ಬೋದಲ್ಲ, ಇಲ್ಲ ಒಂದು ಜಸ್ಟಿಫಿಕೇಶನ್, ಆ ಕ್ಯಾರೆಕ್ಟರ್ ಎಂಡಿಂಗ್ ಜಸ್ಟಿಫಿಕೇಶನ್ ಕೊಟ್ಟಾಗಲೇ ಸ್ಟೋರಿ ಶುಡ್ ಬಿಕಮ್ ದ ಹೀರೋ. ಸಮ್ಟೈಮ್ಸ್ ಹೀರೋ ವಿಲ್ ಬಿಕಮ್ ದ ಸ್ಟೋರಿ. ಕೆಲವು ಫಿಲಮ್ಸ್ಲಿ ಸ್ಟೋರಿ ಬಿಕಮ್ಸ್ ದ ಹೀರೋ. ಇಲ್ಲಿ ಸ್ಟೋರಿ ಆಸ್ ಬಿಕಮ್ ಅ ಹೀರೋ ಆ್ಯಂಡ್ ವಿ ಆರ್ ಆಲ್ ಪ್ಲೇಯಿಂಗ್ ಎ ಕ್ಯಾರೆಕ್ಟರ್ ಇನ್ ದಟ್. ನಾವೆಲ್ಲರೂ ಒಂದೊಂದು ಪಾತ್ರವಾಗಿ ಬಂದು ಎಲ್ಲರ ಪಾತ್ರನೂ ಅಚ್ಚುಗಟ್ಟಾಗೆ ಮೂಮೆಂಟ್ ಮಾಡಿ. ನಿಮ್ಮದು ಎಲ್ಲ ಕ್ಯಾರೆಕ್ಟರ್ ಜೊತೆಲ್ಲೂ ಮೂಮೆಂಟ್ ಇರುತ್ತೆ. ನನ್ನ ಕ್ಯಾರೆಕ್ಟರ್ ಹೆಂಗೆ ನಿಮ್ಮ ಜೊತೆಲಿರುತ್ತೆ, ಪೃಥ್ವಿ ಜೊತೆಲಿರುತ್ತೆ, ಅಂಜಲಿ ಅವ್ರ ಜೊತೆಲಿರುತ್ತೆ, ಸಪ್ತಾ ಜೊತೆಲಿರುತ್ತೆ, ಆ್ಯಂಡ್ ಪೊಲೀಸ್ ಆಫೀಸ್ ಜೊತೆ ಇರುತ್ತೆ. ನಿಮ್ಮ ಕ್ಯಾರೆಕ್ಟರ್ ಅಷ್ಟೇ ನನ್ನ ಜೊತೆಲಿರುತ್ತೆ, ನಿಮ್ಮ ಅಜ್ಜಿದೊಂದು ಕ್ಯಾರೆಕ್ಟರ್ ಬರುತ್ತೆ ಅವ್ರ ಜೊತೆಲಿರುತ್ತೆ, ಅದೇ ಥರ ಶಶಿಕುಮಾರ್ ಅವ್ರ ಜೊತೆಲಿರುತ್ತೆ, ಅಂಜಲಿ ಅವ್ರ ಜೊತೆಲಿರುತ್ತೆ, ಅಂಜಲಿದು ಏನು ಬೇಕೋ ಅದಿರುತ್ತೆ, ಸಪ್ತ ಅವ್ರ ಜೊತೆಲೂ ಇದೆ, ಪೃಥ್ವಿ ಜೊತೆಲಿದೆ, ಎವ್ರಿವೇ ದಟ್ ಕನೆಕ್ಷನ್ ಇಸ್ ದೇ. ದಟ್ ಕನೆಕ್ಷನ್ ಅದೇ ಬ್ಯೂಟಿ, ಬಿಕಾಸ್ ಎವ್ರಿಬಡಿ ಶುಡ್ ಬಿ ಕನೆಕ್ಟೆಡ್ ಇನ್ ದ ಫಿಲಮ್. ಕನೆಕ್ಷನ್ ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂದರೆ ಅವ್ರದ್ದೇ ಒಂದು ಬೇರೆ ಪೋರ್ಷನ್, ಇವ್ರದ್ದೇ ಒಂದು ಬೇರೆ ಪೋರ್ಷನ್ ಆಗುತ್ತೆ. ಇದರಲ್ಲಿ ಕಾಮಿಡಿಗೆ ಅಂತ ಆ್ಯಕ್ಟರ್ ಹಾಕಿಲ್ಲ ನಾವು, ವಿ ಆಲ್ ಪ್ಲೇ ಕಾಮಿಡಿ ಇನ್ ದಿಸ್ ಎವ್ರಿಬಡಿ ಅಲ್ವಾ ಪೃಥ್ವಿ, ಅವ್ರ ಕ್ಯಾರೆಕ್ಟರ್ ಅಷ್ಟೇ ಕಾಮಿಕಲ್ಲ ಬರುತ್ತೆ, ಒಂದು ಅಂಡ್ರಲ್ಲಿ ಒಂದು ಎಮೋಷನ್ ಇರುತ್ತೆ.